ಸ್ನೇಹಿತರೆ ನಮಸ್ಕಾರ ಚಾನೆಲ್ಗೆ ಸ್ವಾಗತ ಮೂರು ಲೋಕದ ಒಡತಿ ತ್ರಿಪುರ ಸುಂದರಿ ಪಾರ್ವತಿ ದೇವಿಯ ಒಂದು ಅವತಾರ ತ್ರಿಪುರ ಎಂದರೆ ಮೂರು ಲೋಕ ಸುಂದರಿ ಎಂದರೆ ಸುಂದರವಾದ ಮಹಿಳೆ ಭಾರತೀಯ ಧರ್ಮಗ್ರಂಥಗಳು ಹಾಗೂ ಪುರಾಣಗಳು ಹೇಳುವಂತೆ ಮೂರು ಲೋಕಗಳು ಎಂದರೆ ದೇಹ ಮೆದುಳು ಮತ್ತು ನಮ್ಮ ಸುಪ್ತ ಪ್ರಜ್ಞೆಯನ್ನು ಸೂಚಿಸುತ್ತದೆ ಹಾಗಾಗಿ ತ್ರಿಪುರ ಸುಂದರಿ ದೇವಿಯು ಸುಂದರವಾದ ಮಹಿಳೆಯ ಜೊತೆಗೆ ಮೂರು ಅಂಶಗಳನ್ನು ಕಾಯುತ್ತಾಳೆ ಆದಿಶಕ್ತಿ ದೇವಿಯ ಒಂದು ಅವತಾರವೂ ಆಗಿರುವ ತ್ರಿಪುರ ಸುಂದರಿ ದೇವಿಯು ಪುರಾಣದಲ್ಲಿ ಮಹಾವಿದ್ಯೆ ಎಂದು ಹೇಳಲಾಗುವ ಹತ್ತು ವಿದ್ಯೆಗಳಲ್ಲಿ ಮೂರನೇ ವಿದ್ಯೆಯನ್ನು ಪ್ರತಿನಿಧಿಸುತ್ತಾಳೆ ದುರ್ಗಾ ಮತ್ತು ಮಹಾಕಾಳಿ ದೇವಿಯಂತೆ ತ್ರಿಪುರ ಸುಂದರ ದೇವಿಯು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತಾಳೆ ಶಿವನಂತೆಯೇ ಅವಳು ಸಹ ಸೃಷ್ಟಿಸಲ್ಪಟ್ಟಿದ್ದಾಳೆ ಎಂದು ಪುರಾಣಗಳು ಹೇಳುತ್ತವೆ ತ್ರಿಪುರ ಸುಂದರಿಯನ್ನು ಆದಿ ಪರಾಶಕ್ತಿಯ ಅತ್ಯುನ್ನತ ಅಂಶವಾಗಿದ್ದಾಳೆ ಶ್ರೀಕುಲ ಸಂಪ್ರದಾಯದಲ್ಲಿದೆ ಎಂದು ನಂಬಲಾಗಿದೆ ಭಾರತದ ಕೆಲವು ಜನಪ್ರಿಯ ತ್ರಿಪುರ ಸುಂದರಿ ದೇವಾಲಯಗಳು ರಾಜಸ್ಥಾನದ ಬನ್ವಾರದಲ್ಲಿದೆ ಉದಯಪುರ ತ್ರಿಪುರ ಮನಾಲಿ ಹಿಮಾಚಲ ಪ್ರದೇಶ ಮೈಸೂರು ಹೀಗೆ ಹಲವಾರು ದೇವಾಲಯಗಳು ಇವೆ ಮೈಸೂರಿನ ಉತ್ತನಹಳ್ಳಿ ಜ್ವಾಲಾಮುಖಿ ತ್ರಿಪುರ ಸುಂದರಿ ದೇವಾಲಯಕ್ಕೆ ಅದರದ್ದೇ ಆದ ವಿಶಿಷ್ಟ ಐತಿಹ್ಯವಿದೆ ನಾಡದೇವತೆಯಾದ ಚಾಮುಂಡೇಶ್ವರಿ ದೇವಿಯು ನೆಲೆಸಿರುವ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೇ ಇರುವ ಉತ್ತನಹಳ್ಳಿ ಎನ್ನುವ ಊರಿನಲ್ಲಿದೆ ಈ ದೇವಾಲಯ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ದೇವಿಯು ಪೂರ್ವಕ್ಕೆ ಮುಖ ಮಾಡಿದ್ದಾಳೆ ಆದರೆ ಉತ್ತನಹಳ್ಳಿ ಮಾರಮ್ಮ ಪಶ್ಚಿಮಕ್ಕೆ ಮುಖ ಮಾಡಿದ್ದಾಳೆ ಈ ದೇವತೆ ಯಾವಾಗಲೂ ಮೈಸೂರು ನಗರವನ್ನು ನೋಡುತ್ತಿರುತ್ತಾಳೆ ಹಾಗಾಗಿ ಮೈಸೂರಿನ ನಗರಕ್ಕೆ ಏನೇ ಅಹಿತಕರ ಘಟನೆ ನಡೆದರೂ ಅದರಿಂದ ಕಾಪಾಡುತ್ತಾಳೆ ಎಂದು ನಂಬಲಾಗಿದೆ ನಮ್ಮ ದೇಹದ ಪ್ರಜ್ಞಾವಸ್ಥೆಯ ಒಡತಿಯೂ ಆಗಿರುವ ತ್ರಿಪುರ ಸುಂದರಿ ದೇವಿಯು ಬ್ರಹ್ಮ ವಿಷ್ಣು ಹಾಗೂ ಮಹೇಶ್ವರರಿಗಿಂತ ಮಿಗಿಲು ಎಂದು ಪುರಾಣಗಳು ಹೇಳುತ್ತವೆ ತ್ರಿಪುರ ಸುಂದರಿ ದೇವಿಯನ್ನು ತ್ರಿಪುರ ಬಾಲ ತ್ರಿಪುರ ಸುಂದರಿ ಮತ್ತು ತ್ರಿಪುರ ಭೈರವಿ ಎಂಬ ಮೂರು ರೂಪಗಳಲ್ಲಿ ಚಿತ್ರಿಸಲಾಗಿದೆ ತ್ರಿಪುರ ಬಾಲ ಯುವ ಕನ್ಯೆಯ ದೇವತೆಯನ್ನು ಪ್ರತಿನಿಧಿಸಿದರೆ ತ್ರಿಪುರ ಸುಂದರಿ ಮೂರು ಲೋಕಗಳ ಅದ್ಭುತ ಶಾಶ್ವತ ಸೌಂದರ್ಯವನ್ನು ಪ್ರತಿನಿಧಿಸುತ್ತಾಳೆ ತ್ರಿಪುರ ಭೈರವಿಯು ಲಲಿತಾದೇವಿಯ ಉಗ್ರಶಕ್ತಿ ತ್ರಿಪುರ ಸುಂದರಿ ದೇವಿಯ ಕೊನೆಯ ರೂಪವನ್ನು ಮಹಾವಿದ್ಯೆ ಆರಾಧನೆಯಲ್ಲಿ ಒತ್ತಿ ಹೇಳಲಾಗಿದೆ ತ್ರಿಪುರ ಸುಂದರಿಯ ಮಿಕ್ಕ ಎರಡು ಅವತಾರಗಳು ಶ್ರೀಚಕ್ರದ ಆರಾಧನೆಯ ಆಧಾರ ಎನ್ನಲಾದ ಶ್ರೀ ವಿದ್ಯಾ ಸಂಪ್ರದಾಯದ ಕೇಂದ್ರ ಎಂದು ಗುರುತಿಸಲಾಗಿದೆ ಈ ದೇವಿಯು ಶಿವನ ಪತ್ನಿ ಆಕೆಯು ಶಿವನೊಂದಿಗೆ ಸೇರಿ ವಿಶ್ವವನ್ನು ಸೃಷ್ಟಿಸುತ್ತಾಳೆ ಅದನ್ನು ರಕ್ಷಿಸುತ್ತಾಳೆ ಮತ್ತು ತಪ್ಪೆಂದು ತಿಳಿದು ಬಂದರೆ ಮುಲಾಜಿಲ್ಲದೆ ನಾಶ ಕೂಡ ಮಾಡುತ್ತಾಳೆ ತ್ರಿಪುರ ಸುಂದರಿ ದೇವಿ ಎಂದರೆ ದುರ್ಗಾ ಮಹಾಕಾಳಿಯ ಮತ್ತೊಂದು ರೂಪ ಧರ್ಮ ಗ್ರಂಥಗಳಲ್ಲಿ ತ್ರಿಪುರ ಸುಂದರಿ ದೇವಿಯನ್ನು ಸಾವಿರಾರು ಹೆಸರುಗಳಲ್ಲಿ ಕರೆಯಲಾಗುತ್ತದೆ ಆಕೆಯ ಯುವ ರೂಪವನ್ನು ಷೋಡಶಿ ಮತ್ತು ಮಗುವಿನ ರೂಪವನ್ನು ಬಾಲಸುಂದರಿ ಎಂದು ಕರೆಯಲಾಗುತ್ತದೆ ಆಕೆಯ ಮಗುವಿನ ರೂಪದಲ್ಲಿ ಮುಗ್ಧತೆ ಎದ್ದು ಕಾಣುತ್ತದೆ ತಮಾಷೆ ಮಾಡುವುದು ಆಟವಾಡುವುದು ಎಲ್ಲರನ್ನು ತನ್ನತ್ತ ಆಕರ್ಷಿಸುವುದು ಈ ರೂಪದ ಸ್ವಭಾವವಾಗಿದೆ ದೇವಿಯ ಷೋಡಶಿ ರೂಪವು 16 ಆಸೆಗಳನ್ನು ಪ್ರತಿನಿಧಿಸುತ್ತದೆ ಜೊತೆಗೆ ಈ ರೂಪವು 16 ಉಚ್ಚಾರ ಮಂತ್ರಗಳನ್ನು ಒಳಗೊಂಡಿದೆ 15 ಉಚ್ಚಾರ ಮಂತ್ರಗಳಾದರೆ ಕೊನೆಯದು ಬೀಜ ಮಂತ್ರವಾಗಿರುತ್ತದೆ ಷೋಡಶಿ ರೂಪವು ವ್ಯಕ್ತಿಯನ್ನು ಆಧ್ಯಾತ್ಮಿಕ ಹಾದಿಯಲ್ಲಿ ಕೊರೆದೊಯ್ಯುತ್ತದೆ ಆತನ ಮುಗ್ಧ ಅಂಶಗಳು ದೇವರಿಗೆ ಹತ್ತಿರವಾಗುವಂತೆ ಮಾಡುತ್ತದೆ ತ್ರಿಪುರ ಸುಂದರಿ ದೇವಿಯನ್ನು ಲಲಿತಾ ಎಂದು ಕೂಡ ಕರೆಯಲಾಗುತ್ತದೆ ಲಲಿತಾ ಎಂದರೆ ಬುದ್ಧಿವಂತೆ ಮತ್ತು ಪ್ರಕಾಶಮಾನವಾದ ವ್ಯಕ್ತಿತ್ವ ಎಂದು ಅರ್ಥ ಜೊತೆಗೆ ಇತರರನ್ನು ಬುದ್ಧಿವಂತಿಕೆಯಲ್ಲಿ ಮೀರಿಸುವ ವ್ಯಕ್ತಿತ್ವ ಹೊಂದಿರುವ ಮಹಿಳೆ ಲಲಿತಾ ದೇವಿಯು ಬ್ರಹ್ಮಾಂಡದ ಸೃಷ್ಟಿ ಕ್ರಿಯೆ ಮತ್ತು ನಾಶದ ಪ್ರತಿನಿಧಿಯೂ ಹೌದು ತ್ರಿಪುರ ಸುಂದರಿಯನ್ನು ರಾಜರಾಜೇಶ್ವರಿ ಎಂದು ಕೂಡ ಕರೆಯುತ್ತಾರೆ ಇಡೀ ಬ್ರಹ್ಮಾಂಡದ ಆಡಳಿತವು ಆಕೆಯ ಕೈಯಲ್ಲಿದೆ ಎಂದು ನಂಬಲಾಗಿದೆ ವಿಶ್ವದ ಪ್ರತಿಕ್ರಿಯೆಗಳು ನಡೆಯಬೇಕಾದರೆ ತ್ರಿಪುರ ಸುಂದರಿ ದೇವಿಯ ಆಜ್ಞೆಯು ಬೇಕೇ ಬೇಕು ಎಂದು ನಂಬಲಾಗಿದೆ ಜೀವನದಲ್ಲಿ ಕಠಿಣ ನಿರ್ಧಾರ ತೆಗೆದುಕೊಳ್ಳುವ ಮುಂದ ಈ ದೇವಿಯನ್ನು ಪೂಜಿಸಿ ಆಕೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೆ ಮಾಡುವುದರಿಂದ ನಿಮ್ಮ ನಿರ್ಧಾರ ದೃಢವಾಗಿರುತ್ತದೆ ಸರಿಯಾದ ದಾರಿಯಲ್ಲಿ ನಡೆಯುತ್ತದೆ ಎಂದು ನಂಬಲಾಗಿದೆ ಈ ದೇವಿಯು ಒಂದು ಕೈನಲ್ಲಿ ಹೂ ಬಿಟ್ಟಿರುವ ಕಬ್ಬಿನ ಜಲ್ಲೆ ಒಂದು ಕೈನಲ್ಲಿ ಅಂಕುಶ ಮತ್ತು ಇನ್ನೊಂದು ಕೈನಲ್ಲಿ ಹೂವಿನ ಬಾಣವನ್ನು ಹಿಡಿದಿದ್ದಾಳೆ ಅಂಕುಶವು ಆಕರ್ಷಣೆಯನ್ನು ಪ್ರತಿನಿಧಿಸಿದರೆ ಕಬ್ಬಿನ ಜಲ್ಲೆ ಆಸೆಗಳನ್ನು ಪ್ರತಿನಿಧಿಸುತ್ತದೆ ಹೂ ಬಾಣಗಳು ನಮ್ಮ ಪಂಚೇಂದ್ರಿಯವನ್ನು ಪ್ರತಿನಿಧಿಸುತ್ತದೆ ಈ ದೇವಿಯು ಎಷ್ಟು ಸುಂದರವಾಗಿದ್ದಾಳು ಎಂದರೆ ಪರಶಿವನೇ ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ ಎಂದು ಪುರಾಣಗಳು ಹೇಳುತ್ತವೆ ಈ ದೇವಿಯು ಹೇರಳವಾಗಿ ಆಭರಣಗಳಿಂದ ಅಲಂಕೃತಳಾಗಿದ್ದಾಳೆ
ಅವಳನ್ನು 16 ವರ್ಷದ ಹುಡುಗಿಯಂತೆ ಚಿತ್ರಿಸಲಾಗಿದೆ ಈ ದೇವಿಯು ಜೀವನದ ಎಲ್ಲಾ ತೊಂದರೆಗಳಿಂದ ರಕ್ಷಿಸುತ್ತಾಳೆ ಮತ್ತು ಎಲ್ಲಾ ಕಾರ್ಯಗಳಲ್ಲಿ ಸತತ ಯಶಸ್ಸನ್ನು ನೀಡುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ ತ್ರಿಪುರ ಸುಂದರಿ ಅಷ್ಟಕಂ ಲಲಿತ ತ್ರಿಶಕ್ತಿ ಸ್ತೋತ್ರ ಇತ್ಯಾದಿಗಳನ್ನು ದೇವಿಯ ಅನುಗ್ರಹ ಪಡೆಯಲು ಪಠಿಸಲಾಗುತ್ತದೆ ಈ ದೇವಿಯು ಜೀವನದ ಎಲ್ಲಾ ತೊಂದರೆಗಳಿಂದ ರಕ್ಷಿಸುತ್ತಾಳೆ ಸ್ನೇಹಿತರೆ ತಾವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಧನ್ಯವಾದಗಳು